ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಗುಣಮುಖರಾದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಮೈಸೂರಿನ ಚಾಮುಂಡಿ ಬೆಟ್ಟದ ಚಾಮುಂಡಿ ದೇವಸ್ಥಾನಕ್ಕೆ ವಿಶೇಷವಾದಂತಹ ಕಾಣಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 1,61,00,000 ರೂಪಾಯಿ ಮೌಲ್ಯದ ಚಿನ್ನದ ವಸ್ತುಗಳನ್ನ ಕಾಣಿಕೆಯಾಗಿ ಅರ್ಪಿಸಿದ್ದಾರೆ. ಚಾಮುಂಡಿ ಬೆಟ್ಟದ ಆವರಣದಲ್ಲಿರುವಂತಹ ಆಂಜನೇಯ ಸ್ವಾಮಿ ಹಾಗೂ ಗಣಪತಿ ವಿಗ್ರಹಗಳಿಗೆ ಮುಖವಾಡ ಹಾಗೂ ಆಯುಧಗಳನ್ನ ಕಾಣಿಕೆಯಾಗಿ ನೀಡಲಾಗಿದೆ. ಆಂಜನೇಯ ಸ್ವಾಮಿಗೆ 4,710 ಗ್ರಾಂ ಚಿನ್ನದ ಮುಖವಾಡ ಹಾಗೂ 15 ಕೆಜಿ ಬೆಳ್ಳಿಯ ಕವಚವನ್ನ ನೀಡಲಾಗಿದೆ. ಇನ್ನು ಗಣಪತಿ ಮೂರ್ತಿಗೆ 1,689 ಗ್ರಾಂ ಚಿನ್ನದ ಮುಖವಾಡ ಹಾಗೂ 1,689 ಗ್ರಾಂ ಬೆಳ್ಳಿ ಕವಚವನ್ನ ಸಮರ್ಪಣೆ ಮಾಡಲಾಗಿದೆ. ಜಯ ಪಬ್ಲಿಕೇಶನ್ಸ್ ಹೆಸರಿನಲ್ಲಿ ಈ ಕಾಣಿಕೆಯನ್ನ ದೇವರಿಗೆ ಅರ್ಪಿಸಲಾಗಿದೆ. ಎಂಎನ್ಸಿ ಜ್ಯುವೆಲರ್ಸ್ ನಲ್ಲಿ ಇದನ್ನ ತಯಾರು ಮಾಡಲಾಗಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಇಷ್ಟೊಂದು ದೊಡ್ಡ ಮಟ್ಟದ ಕಾಣಿಕೆಯನ್ನ ಸಮರ್ಪಣೆ ಮಾಡಿದ್ದಾರೆ ಜಯಲಲಿತಾ ಅವರ ಅಭಿಮಾನಿಗಳು, ಅಂದ್ರೆ ಜಯಲಲಿತಾ ಅವರು ಹೊತ್ತಿದ್ದಂತ ಅರಿಕೆಯ ಅಥವಾ ಅಭಿಮಾನಿಗಳು ಅರಿಕೆಯನ್ನ ಮಾಡಿಕೊಂಡಿದ್ರ ಹೇಗ ಅಂತ? ಮಹೇಶ್, ಇದು ಈಗ ಏನೋ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಜಯ ಪಬ್ಲಿಕೇಶನ್ಸ್ ಹೆಸರಿನಲ್ಲಿ ಈ ಒಂದು ದೊಡ್ಡ ಮಟ್ಟದ ಕಾಣಿಕೆಯನ್ನ ಅರ್ಪಣೆ ಮಾಡಿರುವಂತಹದ್ದು ಚಾಮುಂಡಿ ದೇವಸ್ಥಾನದ ಒಳ ಆವರಣದಲ್ಲಿರುವಂತಹ ಆಂಜನೇಯ ಸ್ವಾಮಿ ಮತ್ತು ಗಣೇಶ ವಿಗ್ರಹಗಳಿಗೆ ಈ ಒಂದು ಅಪಾರ ಪ್ರಮಾಣದ ಕಾಣಿಕೆ ಎನ್ನುವಂತಹದ್ದು ಸಮರ್ಪಣೆಯಾಗಿರುವಂತಹದ್ದು. ಪ್ರಮುಖವಾಗಿ ಒಟ್ಟಾರೆಯಾಗಿ ಎರಡೂ ವಿಗ್ರಹಗಳಿಗೆ ಸಲ್ಲಿಸಿರುವಂತಹ ಒಟ್ಟಾರೆ ಕಾಣಿಕೆಯ ಮೌಲ್ಯ 1,61,00,000 ರೂಪಾಯಿ ಮೌಲ್ಯದ ದೊಡ್ಡ ಪ್ರಮಾಣದ ಒಂದು ಕಾಣಿಕೆ ಅಂತಲೇ ಹೇಳ್ಬೋದು. ಏನು ಮೂಲತವಾಗಿ ಜಯಲಲಿತಾ ಅವರು ಚಾಮುಂಡಿ ತಾಯಿಗೆ ಅಪಾರವಾದಂತಹ ಭಕ್ತರಾಗಿದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ಅವರೇ ಇದನ್ನ ತಮ್ಮ ಅಭಿಮಾನಿಗಳ ಮೂಲಕವಾಗಿ ಸಲ್ಲಿಕೆ ಮಾಡಿದ್ರು ಅಥವಾ ಅವರ ಅಭಿಮಾನಿಗಳೇ ನೀಡಿದರು ಅನ್ನುವಂಥದ್ದು ಯಾವುದು ಕೂಡ ಸ್ಪಷ್ಟ ಇಲ್ಲ. ಈಗ ಸ್ಪಷ್ಟವಾಗಿ ಇರುವಂತಹದ್ದು ಏನು ಜಯ ಪಬ್ಲಿಕೇಶನ್ಸ್ ನ ಹೆಸರಿನಲ್ಲಿ ಆಗಿರುವಂತಹ ಕಾಣಿಕೆ ಇದು. NRS ಜ್ಯುವೆಲರ್ಸ್ ಅಲ್ಲಿ ತಯಾರಾಗಿರುವಂತಹ ಆಭರಣಗಳು ಇವು. ಎಲ್ಲದೂ ಕೂಡ ಬೆಳ್ಳಿಯಲ್ಲಿ ಇರುವಂತಹದ್ದು. ಆಂಜನೇಯ ವಿಗ್ರಹ ಇರ್ಬೋದು ಅಥವಾ ಗಣಪತಿ ವಿಗ್ರಹ ಇರ್ಬೋದು, ಎರಡು ವಿಗ್ರಹಗಳನ್ನು ಕೂಡ ಈ ದೊಡ್ಡ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿಯ ಕಾಣಿಕೆಯನ್ನು ಕೂಡ ನೀಡಲಾಗಿದೆ. ಈ ಎಲ್ಲಾ ಕಾಣಿಕೆಗಳನ್ನು ಕೂಡ ಈಗಾಗಲೇ ದೇವಸ್ಥಾನದ ಸಿಬ್ಬಂದಿಯವರು ಈಗಾಗಲೇ ಅದನ್ನ ಏನೋ ಆಂಜನೇಯ ಸ್ವಾಮಿಗೆ ಮತ್ತು ಗಣಪತಿ ವಿಗ್ರಹಕ್ಕೆ ಎರಡಕ್ಕೂ ಕೂಡ ಈಗಾಗಲೇ ಅದನ್ನ ತೊಡ್ತಿದ್ದಾರೆ ಮಹೇಶ್. ಓಕೆ, ಅಂದ್ರೆ ತುಂಬಾನೇ ನಂಬ್ತಾರೆ ಅನ್ಸುತ್ತೆ ಇಷ್ಟು ದೊಡ್ಡ ಮಟ್ಟದ ಕಾಣಿಕೆಯನ್ನ ಕೊಡ್ತಾರೆ ಅಂದ್ರೆ. ಅಂದ್ರೆ ಜಯಲಲಿತಾ ಅವರು ಹಿಂದೆ ಯಾವಾಗ ಬಂದಿದ್ರು, ತುಂಬಾ ನಂಬ್ತಾ ಇದ್ರ, ಪ್ರತಿ ಬಾರಿ ಭೇಟಿ ಕೊಡುವಂತದೇನಾದ್ರೂ ಇತ್ತ, ಏನಾದ್ರು ಮಾಹಿತಿ ಇದೆಯಾ ಬಗ್ಗೆ ಅಂತ? ಮಹೇಶ್, ಏನಂದ್ರೆ ಜಯಲಲಿತಾ ಅವರ ಯಾವುದೇ ಕಷ್ಟ ಕಾಲದಲ್ಲಿರ್ಬೋದು ಅಥವಾ ಯಾವುದೇ ಸುಖದ ಕಾಲದಲ್ಲಿರ್ಬೋದು, ಎರಡೂ ಕಾಲದಲ್ಲೂ ಕೂಡ ಚಾಮುಂಡಿ ತಾಯಿಯನ್ನ ನೆನಪಿಸಿಕೊಳ್ಳುವಂತಹ ಕೆಲಸವನ್ನ ಅವರು ಸದಾ ಮಾಡ್ತಾರೆ. ಜೊತೆಗೆ ಈ ಹಿಂದೆಯೂ ಕೂಡ ಒಂದೆರಡು ಬಾರಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ಅವರು ಬಂದಿದ್ದಂತದ್ದು. ಆದ್ರೆ ಇವತ್ತಿನ ಪರಿಸ್ಥಿತಿ ಕೇವಲ ಅಧಿಕಾರದ ಪ್ರಶ್ನೆ ಅಲ್ಲ, ಇವತ್ತಿನ ಪರಿಸ್ಥಿತಿ ಜೀವನ್ ಮರಣದ ಹೋರಾಟದ ಪ್ರಶ್ನೆಗಳು ಎದುರಾಗಿದ್ದಂತಹ ಸಂದರ್ಭವಿದು. ಇಂತಹ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಜಯಲಲಿತಾ ಅವರು ಉಳಿಯೋದೇ ಇಲ್ವೇನೋ ಅನ್ನೋ ರೀತಿಯಂತಹ ಮಾತುಗಳು ಎದ್ದಿದ್ವು. ಈ ಕಾರಣಕ್ಕೋಸ್ಕರವಾಗಿ ಅವರ ಅಪಾರವಾದಂತಹ ಅಭಿಮಾನಿಗಳು ದೊಡ್ಡ ಮಟ್ಟದ ಗಾಬರಿಯನ್ನು ಕೂಡ ಆಗಿದ್ರು. ಹೀಗಾಗಿ ಚಾಮುಂಡಿ ತಾಯಿಗೆ ಸಹಜವಾಗಿಯೇ ಇಂತಹ ದೊಡ್ಡ ಮಟ್ಟದ ಅರಕೆಯನ್ನು ಕೂಡ ಹೊಂದಿದ್ದಾರೆ. ಇದು ನೇರವಾಗಿ ಜಯಲಲಿತಾ ಅವರೇ ಕೊಟ್ಟಿರುವಂತಹದ್ದ ಅನ್ನುವಂತದ್ದು ಯಾವುದು ಕೂಡ ಸ್ಪಷ್ಟ ಇಲ್ಲ. ಆದ್ರೆ ಜಯ ಪಬ್ಲಿಕೇಶನ್ಸ್ ಹೆಸರಿನಲ್ಲಿ ಇದು ಕೊಟ್ಟಿರುವಂತಹ ಕಾರಣಕ್ಕೋಸ್ಕರವಾಗಿ ಏನು ಜಯಲಲಿತಾ ಅವರ ಆಪ್ತರೇ ಅಥವಾ ಅವರ ಕುಟುಂಬ ವರ್ಗದವರೇ ಯಾರಾದರೂ ಸಲ್ಲಿಕೆ ಮಾಡಿರ್ಬೋದು ಅಥವಾ ಜಯಲಲಿತಾ ಅವರೇ ಇದನ್ನ ತಮ್ಮ ಅಭಿಮಾನಿಗಳ ಮೂಲಕವಾಗಿ ಸಲ್ಲಿಕೆ ಮಾಡಿರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಓಕೆ, ಧನ್ಯವಾದ ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿ. ಮೊದಲನೆಯದಾಗಿ ಕಾವೇರಿಯನ್ನು ಕೈ ಎತ್ತಿಕೊಂಡು ನೋಡಿದ್ರೆ ಆತ ಸಿಹಿಯೂ ಇಲ್ಲ, ಇತ್ತ ಕಹಿಯೂ ಇಲ್ಲ, ಯಥಾಸ್ಥಿತಿ. ನೀವು ಏನನ್ನು ತಿಂತಾ ಇದ್ರಿ ಅದನ್ನೇ ತಿಂದುಕೊಂಡು ಇರಬೇಕು ಅಷ್ಟೇ. ಕರ್ನಾಟಕಕ್ಕೆ ಮೇಲ್ನೋಟಕ್ಕೆ ಕೆಲವರು ಇದನ್ನು ಸಿಹಿ ಎಂಬ ವಾದದಂತೆ ಮಂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ, ಆದರೆ ಅಲ್ಲ, ಒಂದು ನಿಟ್ಟುಸಿರು ಬಿಟ್ಟುಕೊಂಡು ಮುಂದೆ ಹೋಗುತ್ತಿದ್ದಾರಷ್ಟೇ. ಯಶ್ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ರು, ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಅವರು ಮಾಡಿದಂತಹ ಪ್ರಶ್ನೆಗಳು ಮಾಧ್ಯಮಕ್ಕೆ ಅವರು ಮಾಡಿದಂತಹ ಪ್ರಶ್ನೆಗಳೇನು? ಯಶ್, ನಿಮ್ಮ ಒಂದು ಸವಾಲನ್ನ ಪಬ್ಲಿಕ್ ಟಿವಿ ಸ್ವೀಕರಿಸಿದೆ. ರಾಗ ದ್ವೇಷವಿಲ್ಲದೆ ವೇದಿಕೆಯನ್ನ ಕಲ್ಪಿಸ್ತೇವೆ, ಬಂದು ಚರ್ಚಿಸಿ ಅದಕ್ಕೆ ಡೇಟು ಟೈಮ್ ಅನ್ನ ನೀವೇ ಫಿಕ್ಸ್ ಮಾಡಿ, ಹಾಗಿದ್ರೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿಕ್ಕೆ ಯಾವಾಗ ಸಮಯ ನಿಗದಿ ಮಾಡ್ತೀರಿ ಅನ್ನುವಂಥದ್ದನ್ನ ನಾವು ಕಾಯ್ತಾ ಇದ್ದೀವಿ. ನಿಮ್ಗೆ ಪಬ್ಲಿಕ್ ಟಿವಿಯಿಂದ ಸವಿನಯ ಆಮಂತ್ರಣವನ್ನು ನಾವು ಕೊಡ್ತಾ ಇದ್ದೀವಿ.